ಅವನು ಸ್ವಾಮಿಗಳಂತೆ ಕಪಟ ವೇಷವನ್ನು ಧರಿಸಿ ನೇರವಾಗಿ ಬೋರೆ ಹೊಲಸು ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ರಣಮಾರಿಯರ ಗಂಡ, ಹಿಂಡು ಮಾರಿಯರ ಗಂಡ, ಸದಾಕಾಲ ತನ್ನ ಭಕ್ತರಿಗೆ ಒಳ್ಳೆಯದನ್ನ ಮಾಡುವವನು, ಸದಾ ಸರ್ವದ ಭಕ್ತರ ಅಭೀಷ್ಟಗಳನ್ನ ಪೂರೈಸುವಂತಹ ಶಂಭುನಾಗಲಿಂಗೇಶ್ವರನಿಗೆ ದರುವಾಗಿ ತನ್ನ ಮಠಮನೆಯಲ್ಲಿ ಮಲಗಿರುವಂತಹ ರಾಜಸ್ವಾಮಿಗೆ ಆಶೀರ್ವಾದವನ್ನ ಮಾಡಿದರೆ ರಾಜಸ್ವಾಮಿಯವರಿಗೆ ಅದೇನನ್ನಿಸ್ತೋ, ಎದ್ದು ಬಂದು ನೋಡ್ತಾ ಇದ್ದಾರೆ ದೇವಸ್ಥಾನದ ಮುಂದೆ ಈ ಕಪಟಿಯಾದಂತಹ ಮೋಡಿಗಾರ ವೇಷ ಬದಲಾಯಿಸಿಕೊಂಡು ನಿಂತಿದ್ದಾನೆ ಸ್ವಾಮೀಜಿಯಂತೆ. ಯಾರಪ್ಪ ನೀವು ಗುರುಗಳೇ? ಅಯ್ಯ, ನಾನು ದೂರ ದೂರಿನಿಂದ ಬಂದಿರೋನು, ಗುರುವಿಲ್ಲದೆ ನಿನಗೆ ಗುರುವಾಗಲಿಕ್ಕೆ ಬಂದಿರೋನು. ನಿನ್ನ ಕೀರ್ತಿ ಯಶಸ್ಸು ಇದನ್ನೆಲ್ಲವನ್ನು ಕೂಡ ಇನ್ನೂ ಎತ್ತರಕ್ಕೆ ಬೆಳಗಿಸುವಂತಹ ಶಕ್ತಿ ಇರುವವನು ಬಾಯಿಲಿ ಬಾಯಿಲಿ ಅಂತ ಹೇಳಿ ತನ್ನ ಜೋಳಿಗೆಯಲ್ಲಿದ್ದಂತಹ ಮಾಯದ ದುಳಿತವನ್ನು ತೆಗೆದು ರಾಜಸ್ವಾಮಿಗಳ ಹಣೆಗೆ ಬೆಳೆದಿದ್ದಾನೆ. ತಾನು ವಿಧ ವಿಧವಾದಂತಹ ಶಾಕಿನಿ ಡಾಕಿನಿ ಭೂತ ಪ್ರೇತಗಳನ್ನ ಸ್ಮರಣೆ ಮಾಡಿ ಮಂತ್ರಶಕ್ತಿಯಿಂದ ತಂದಂತಹ ರುದ್ರಾಕ್ಷಿಯನ್ನ ರಾಜಸ್ವಾಮಿಗಳ ಕೊರಳಿಗೆ ಧರಿಸಿದ್ದಾನೆ. ಈ ದೇವರ ಪೂಜೆಯನ್ನು ನಾನು ಮಾಡ್ತೀನಿ ಬಾರಪ್ಪ ಅಂತ ಹೇಳಿ ಶಂಭುನಾಗಲಿಂಗೇಶ್ವರನ ಮುಂದೆ ನಿಂತು ಕರ್ಪೂರವನ್ನ ಬೆಳಗುತ್ತಾ ಇದ್ದಾನೆ ಕಪಟಿಯಾದವನು. ಇಲ್ಲಿ ರಾಜಸ್ವಾಮಿಗಳಿಗೆ ಆ ದೂಳಿತವನ್ನ ರುದ್ರಾಕ್ಷಿಯನ್ನು ಧರಿಸಿದ ತಕ್ಷಣವೇ ವಿಧ ವಿಧವಾದಂತಹ ಬಾಧೆಗಳು ಮೈಯೆಲ್ಲ ಬಿಸಿ ಆವರಿಸಿದೆ. ಇದೇನೋ ನನ್ನದಲ್ಲ ಎನ್ನುವಂತಹ ಬಿಂಬ ಕಾಣುತ್ತಿದೆ. ಯಾರೋ ರಾಜಸ್ವಾಮಿಯ ಹಿಂದೆ ಮುಂದೆ ಸುತ್ತ ಮುತ್ತ ಎಂದು ಕುಣಿಯುವಂತೆ ಕೇಳಿಸುತ್ತಿದೆ. ಇದಾವುದೋ ಮಾಯವಿರಬೇಕು ಅಂತ ಹೇಳಿ ಓಂ ನಮ ಶಿವಾಯ, ಓಂ ನಮೋ ಶಂಭಯ್ಯ ಎಂದು ಕೈಯಲ್ಲಿದ್ದಂತಹ ತ್ರಿಶೂಲವನ್ನ ಪಕ್ಕಕ್ಕಿಟ್ಟು ತನ್ನ ಕೈಯಾರೆ ರುದ್ರಾಕ್ಷ ಸರವನ್ನ ಕಿತ್ತು ಎಸೆದಿದ್ದಾರೆ. ಮಾಯದ ದುಳಿತವನ್ನ ಹಳಿಸಿದ್ದಾರೆ. ತಕ್ಷಣಕ್ಕೆ ಶಂಭುನಾಗಲಿಂಗೇಶ್ವರ ಸ್ವಾಮಿಯವರು ರಾಜಸ್ವಾಮಿಗಳ ಮೈ ಮೇಲೆ ಪ್ರವೇಶವನ್ನ ಮಾಡಿದ್ದಾರೆ. ತೇಜಪುಂಜವಾಗಿ ನಿಂತಿದ್ದಾರೆ. ತ್ರಿಶೂಲವನ್ನು ತೆಗೆದು ಹಲ್ಲೆ ನಮಸಿಯುತ್ತಿದ್ದಾರೆ. ದೇಹ ಕಾಂತಿಯದು ಹುಬ್ಬಿದೆ. ಕುಣಿಯುತ್ತಿದ್ದಾರೆ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಪ್ರವೇಶವಾಗಿ. ಆ ಓ ಶಿವ ಶಿವ ಹರ ಹರ ಎಲವೆಲವ ಮಾಯಾವಿ, ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಭಕ್ತನಿಗೆ ವಿಧ ವಿಧವಾದ ಮಾಯ ಮೋಡಿಗಳನ್ನು ಮಾಡುವೆಯೇನೋ? ಇದು ನೋಡು, ನಿನ್ನ ಹಲ್ಲನ್ನ ಮಸೆದು ಕೆಂಗಣ್ಣನ್ನ ಕಾರಿ ಕುಣಿದನು ಶಂಕರನು, ತಡ ತಡ ಕುಣಿದನು ಶಂಕರನು, ಕುಣಿದನು ಶಂಕರನು, ತಡ ತಡ ಕುಣಿದನು ಶಂಕರನು, ಶಂಭುನಾಗಲಿಂಗೇಶ್ವರನು ರಾಜಸ್ವಾಮಿಗಳ ಮೈಗಳ ಮೇಲೆ, ಶಂಭುನಾಗಲಿಂಗೇಶ್ವರನು ರಾಜಸ್ವಾಮಿಗಳ ಮೈ ಮೇಲೆ, ಕುಣಿದನು ಭೈರವನು, ತಡ ತಡ ಕುಣಿದನು ನಾಗಲಿಂಗನು, ಶಂಭುನಾಗಲಿಂಗೇಶ್ವರ ಸ್ವಾಮಿ ಆವೇಶವಾಗಿದೆ ರಾಜಸ್ವಾಮಿಗಳ ಮೇಲೆ. ಎಲವೆಲವೋ ಮಾಯಾವಿ, ಅಸಂಖ್ಯಾತ ಭೂತ ಪ್ರೇತ ಪಿಶಾಚಿಗಳನ್ನೆಲ್ಲವನ್ನು ಕೂಡ ನನ್ನ ಸೊಂಟಕ್ಕೆ ಬಿದುಗಿದುಕೊಂಡಿರುವಂತಹ ಈ ಭೈರವನ ಮುಂದೆ ನಿನ್ನದೆಂತದ್ದೋ ಮಾಡಿ. ಸ್ವಾಮಿ ತ್ರಿಶೂಲವನ್ನು ಹಿಡಿದು ಕೆಂಡಗಂಡನ್ನು ಬಿಟ್ಟ ತಕ್ಷಣವೇ ಬೆವರು ಕಿತ್ತಿದೆ ಎದುರು ಪಕ್ಷದವನಿಗೆ. ಓಡೋಡಿ ಬಂದು ಸ್ವಾಮಿಗಳ ಪಾದದ ಮೇಲೆ ಬಿದ್ದಿದ್ದಾನೆ. ಸ್ವಾಮಿ, ತಪ್ಪಾಯ್ತು ಸ್ವಾಮಿ, ಆ ಕುತಂತ್ರಿಗಳ ಮಾತನ್ನು ಕೇಳಿಕೊಂಡು ನಿನ್ನ ಮುಂದೆ ಬಂದುಬಿಟ್ಟ ಕಣಪ್ಪ. ಅಯ್ಯ ವಕಟ ಭೈರವ, ಅಯ್ಯ ಕಾಲ ಭೈರವ, ಅಯ್ಯ ಕರಾಳ ಭೈರವ, ಈ ನಿನ್ನ ಕೆಂಡ ಕಣ್ಣನ್ನು ನಾನು ನೋಡಲಾರೆ, ಶಾಂತನಾಗು, ನನ್ನದು ತಪ್ಪಾಯಿತು ಎಂದು ದಡ 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 ದಡಲಿ ಬೆಟ್ಟವನ್ನು ಇಳಿದು ಓಡಿ ಬಂದುಬಿಟ್ಟಿದ್ದಾನೆ ಬೋರ ಹೊಲದಿಂದ. ಆ ಕುತಂತ್ರಿಗಳು, ಅಯ್ಯ ಸ್ವಾಮಿ ಮೋಡಗಾರ 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 ಅಂದ್ರೆ ಮೋಡಿಗಾರ, ನನ್ನನ್ನು ಬಿಟ್ಟುಬಿಡಿ, ಆ ಸ್ವಾಮಿ ಸಹವಾಸ ನನಗೆ ಬೇಡ, ಎಲ್ಲಾದರೂ ಜೀವ ಇದ್ರೆ ಜೀವನ ಮಾಡಿಕೊಂಡಿರ್ತೇನೆ, ಬಿಟ್ಟುಬಿಡಿ ಬಿಟ್ಟುಬಿಡಿ ಅಂತ ಹೇಳಿ ದಡ 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 ದಡನೆ ಓಡೋಗಿದ್ದಾನೆ. ಇಲ್ಲಿ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಆವೇಶವನ್ನು ತನ್ನ ಮನಸ್ಸಿನಲ್ಲಿ ನೆನೆದು ಶಂಭುನಾಗಲಿಂಗೇಶ್ವರನ ಸೇವೆಯನ್ನು ಮಾಡುತ್ತಾ ಕುಳಿತಿದ್ದಾರೆ ಮಹಾನುಭಾವರಾದ ರಾಜಸ್ವಾಮಿಗಳು.